ಒಂದು ಚೈನ್ ಕಟ್ ಮಾಡಬೇಕಂದ್ರೆ 14 ದಿನ ಬೇಕೇ ಬೇಕಾಗ್ತದೆ. ಅದು ಅನೇಕ ದೇಶಗಳಲ್ಲಿ ನಾವು ನೋಡಿದ್ದೀವಿ. ಕೆಲವು ದೇಶಗಳಲ್ಲಿ 1 ತಿಂಗಳು, 1.5 ತಿಂಗಳು, 2 ತಿಂಗಳು ಕೂಡ ಮಾಡಿರುವಂಥ ಉದಾಹರಣೆಗಳಿದ್ದಾವೆ. ಹಾಗಾಗಿ ನಮ್ಮಲ್ಲಿ ಜೀವ ಮತ್ತು ಜೀವನೋಪಾಯ ಇವೆರಡನ್ನೂ ಕೂಡ ದೃಷ್ಟಿಕೋನದಿಂದ ನಾವು ತೀರ್ಮಾನವನ್ನು ತೆಗೆದುಕೋಬೇಕಾಗಿತ್ತು. ಹಾಗಾಗಿ ಇವತ್ತು ಈಗಿರ್ತಕ್ಕಂಥ ಸಂದರ್ಭ ನಿಜವಾಗಿಯೂ ಕೂಡ ಗಟ್ಟಿಯಾದಂಥ ಕ್ರಮಗಳನ್ನು ತೆಗೆದುಕೊಂಡ್ರೆ ಮಾತ್ರ ನಾವು ಈ ಚೈನನ್ನು ಮುರಿಲಿಕ್ಕೆ. ಸರ್, ತಮ್ಮ ನಿರೀಕ್ಷೆಗೆ ಸರ್ಕಾರ ಒಪ್ಪಿಗೆ ನೀಡದಿದ್ದು ಇಷ್ಟಕ್ಕೆಲ್ಲ ಕಾರಣ? ನಾನು ಸರ್ಕಾರದ ಒಂದು ಭಾಗ ಅಲ್ವಾ, ಹಾಗಾಗಿ ನಮ್ಮ ತೀರ್ಮಾನ ಎಲ್ಲರದ್ದು ಕೂಡ ಒಂದೇ. ಈ ಸ್ಕ್ಯಾನು ಭಾಳಷ್ಟು ಎಲ್ಲರೂ ಕೂಡ ಸಿಟಿ ಮಾಡುವಂಥ ಅವಶ್ಯಕತೆ ಇಲ್ಲ. ಕೋವಿಡ್ ಬಂದಂಥ ಎಲ್ಲ ರೋಗಿಗಳಿಗೂ ಕೂಡ ನಾನು ಮನವಿ ಮಾಡ್ತೀನಿ, ಅನಗತ್ಯವಾಗಿ ಸಿಟಿಯನ್ನು ಮಾಡಿಸ್ಬೇಡಿ. ಅನ್ಲೆಸ್ ನಿಮ್ಮ ವೈದ್ಯರು ಹೇಳಿದ್ರೆ ಮಾತ್ರ ನೀವು ಮಾಡಿಸಿ. ಇಲ್ಲಾಂತಂದರೆ CBC ಮಾಡಿಸ್ಬೋದು, ಬೇರೆ ಬೇರೆ ಟೆಸ್ಟ್ಗಳನ್ನು, ಮಾರ್ಕರ್ಸನ್ನು ಮಾಡಿಸ್ಬೋದು. ಇದನ್ನೆಲ್ಲ ಭಾಳ ಕಡಿಮೆ ದರದಲ್ಲಿ ಆಗ್ತದೆ. ಒಂದು ವೇಳೆ ನಿಮ್ಗೆ CT ಮಾಡಿಸ್ಲೇಬೇಕು ಅಂತಂದರೆ ಮಾಡಿಸಿ. ಅದಕ್ಕೇ ಇವತ್ತು ಕೆಲವು ಖಾಸಗಿ ಆಸ್ಪತ್ರೆಗಳವರು ಮನಸ್ಸೋ ಇಚ್ಛೆ ಕೆಲವರು 4,000, 6,000, 8,000 ಹೀಗೆ ಮನಸ್ಸಿಗೆ ಬಂದಂಗೆ ಚಾರ್ಜ್ ಮಾಡ್ತಾ ಇದ್ದಿದ್ದು ನನ್ನ ಗಮನಕ್ಕೆ ಬಂದು ನಾನು ತಕ್ಷಣ ಅದೆಲ್ಲ ಇವತ್ತು ತೀರ್ಮಾನ ತೆಗೆದುಕೊಂಡು ಆದೇಶ ಕೂಡ ಹೊರಡಿಸ್ಬಿಟ್ಟಿದ್ದೀವಿ. ಯಾವುದೇ ಆಸ್ಪತ್ರೆಯಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿದೆ, ಫ್ರೀ, 1 ರೂಪಾಯಿ ಯಾರಿಗೂ ಕೊಡೋಂಗಿಲ್ಲ. ಆದರೆ ಖಾಸಗಿ ಆಸ್ಪತ್ರೆಗಳಲ್ಲಿ ನೀವು 1,500 ರೂಪಾಯಿ ಮೇಲೆ ಯಾರಿಗೂ ಕೂಡ ಕೊಡೋಂಗಿಲ್ಲ. ಯಾರಾದರೂ 1,500 ರೂಪಾಯಿ ಮೇಲೆ ತೆಗೆದುಕೊಂಡ್ರೆ ಅವರ KPME Act ಪ್ರಕಾರ ನಾನು ಅದನ್ನು ಆಸ್ಪತ್ರೆ ಲೈಸೆನ್ಸನ್ನೇ ರದ್ದು ಮಾಡ್ತೀನಿ. ಇಟ್ ಇಸ್ ಎ ವೆರಿ ಸೀರಿಯಸ್ ಕ್ರೈಮ್ ಅಂತ ನಾವು ಭಾವನೆ ಮಾಡಬೇಕಾಗ್ತದೆ. ಯಾರೂ ಕೂಡ ಈ ಒಂದು ವಿಶೇಷವಾದಂಥ ಸಂದರ್ಭನ ದುರುಪಯೋಗ ಮಾಡ್ಕೊಳ್ಬಾರ್ದು ಅಂತ. ಅದೇ ರೀತಿ ಡಿಜಿಟಲ್ ಎಕ್ಸ್ರೇಗೆ ಕೂಡ ಕೇವಲ 250 ರೂಪಾಯಿಗೆ ಒಂದು ಡಿಜಿಟಲ್ ಎಕ್ಸ್ರೇ ಮಾಡಬೇಕು ಅಂತ ಕೂಡ ಆದೇಶ ಮಾಡಿದೆ. ನೂತನವಾಗಿ ಮಲ್ಟಿ ಸ್ಪೆಷಾಲಿಟಿ ಖಾಸಗಿ ಆಸ್ಪತ್ರೆಯವರು ನಮ್ಮ ಡಾಕ್ಟರ್ ಸೋಲಂಕಿಯವರು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಜೈನ್ ಸಮುದಾಯದವರು 100 ಹಾಸಿಗೆಗಳಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ಈಗ ಸಂಪೂರ್ಣವಾಗಿ ಕೋವಿಡ್ಗೆ ಬಳಸ್ಕೊಳ್ಳಿ ಅಂತೇಳಿ ಅವರು ಸಹೃದಯದಿಂದ ನಮಗೆ ಜಿಲ್ಲಾಡಳಿತಕ್ಕೆ ಹೇಳಿದರು. ಅದನ್ನು ಈಗ ತ್ವರಿತವಾಗಿ ಸಿದ್ಧಪಡಿಸಿ ಇದೇ ಸೋಮವಾರದಿಂದನೇ ಕೋವಿಡ್ ರೋಗಿಗಳಿಗೆ ಇಲ್ಲಿ ಚಿಕಿತ್ಸೆಯನ್ನು ಕೊಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಆಕ್ಸಿಜನ್ನ ಸುಮಾರು 1 KL ಟ್ಯಾಂಕ್ ಅವ್ರ ಹತ್ರ ಸಿದ್ಧ ಇದೆ. ಆದರೆ 4 KL ಟ್ಯಾಂಕರನ್ನು ತರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಜಿಲ್ಲಾಸ್ಪತ್ರೆಗೆ 13 KL ಟ್ಯಾಂಕನ್ನು ಅಳವಡಿಸ್ಲಿಕ್ಕೆ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲ ರೀತಿಯಲ್ಲಿ ನಮ್ಮ ಜಿಲ್ಲಾಡಳಿತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವ್ಯವಸ್ಥೆಗಳನ್ನು ಮಾಡಿದ್ದಾರೆ.